ಪಾಠ 12 ಪ್ರವಾಸ ಹೋಗೋಣ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ 1 ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರಾವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ರಶ್ನೆ 2 ಫ್ಲಾಟ್ ಫಾರಂ ಎಂದರೇನು ಉತ್ತರ ಫ್ಲಾಟ್ ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಪ್ರಶ್ನೆ 3 ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ 4 ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕುಬುಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ 2-3 ವಾಕ್ಯದಲ್ಲಿ ಉತ್ತರ ಬರೆ ಪ್ರಶ್ನೆ 1 ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಬರುತ್ತದೆ ಉತ್ತರ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಪ್ರಶ್ನೆ 2 ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು 1 ನಿಮ್ಮದು ಯಾವೂರು ಮಕ್ಕಳೇ ಯಾರು ಈ ಮಾತನ್ನು ಕೆನಡಿಯು ಯಾರಿಗೆ ಮಕ್ಕಳಿಗೆ ಹೇಳಿದರು 2 ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಈ ಮಾತನ್ನು ಮಕ್ಕಳು ಯಾರಿಗೆ ಮಧುಗೆ ಹೇಳಿದರು 3 ಅದೋ ರೈಲು ಬಂದೇ ಬಿಟ್ಟಿತು ಯಾರು ಈ ಮಾತನ್ನು ಕಾರ್ತಿಕ ಯಾರಿಗೆ ಮಕ್ಕಳಿಗೆ ಹೇಳಿದನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ 1 ಇವರೆಲ್ಲರೂ ನಮ್ಮಂತೆಯೇ ಡ್ಯಾಸ್ ಹೊರಟಿರುವವರೇ ಗುರುಗಳೇ ಉತ್ತರ 2 ಪ್ರವಾಸಕ್ಕೆ 2 ಕಂಬಿಗಳ ಮೇಲೆ ಡ್ಯಾಸ್ ಚಲಿಸುತ್ತರೆ ಉತ್ತರ 2 ರೈಲು 3 ಮೂರ್ತಿಗಳ ಮುಖದಲ್ಲಿ ಡ್ಯಾಸ್ ಭಾವನೆಯು ಎದ್ದು ಕಾಣುತ್ತದೆ ಉತ್ತರ 2 ಶಾಂತತೆ ಸ್ಥಳ ಹಾಗೂ ಸ್ಥಳದ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಲಾಗಿದೆ 1 ಹಂಪಿ ಕಲ್ಲಿನ ರಥ 2 ಶ್ರಾವಣ ಬೆಳಗೋಳ ಗೊಮ್ಮಟೇಶ್ವರ ವಿಗ್ರಹ 3 ಬಿಜಾಪುರ ಗೋಲ್ ಗುಂಬಜ್ 4 ಬೆಂಗಳೂರು ವಿಧಾನಸೌಧ ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸು ಮಾದರಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಪ್ರಶ್ನಾರ್ಥಕ ವಾಕ್ಯ ವಿಧಾನಸೌಧ ಯಾವ ಊರಿನಲ್ಲಿದೆ 1 ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಪ್ರಶ್ನಾರ್ಥಕ ವಾಕ್ಯ ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು 2 ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಪ್ರಶ್ನಾರ್ಥಕ ವಾಕ್ಯ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ 3 ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಪ್ರಶ್ನಾರ್ಥಕ ವಾಕ್ಯ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆ 1 ಪ್ರವಾಸ ನಮ್ಮ ಶಾಲೆಯಲ್ಲಿ ಮೈಸೂರಿಗೆ ಪ್ರವಾಸ ಕರೆದುಕೊಂಡು ಹೋಗಿದ್ದರು ಸಂಭಾಷಣೆ ನಾವು ನಾಟಕದಲ್ಲಿ ಸಂಭಾಷಣೆಯನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅದ್ಭುತ ಹಂಪಿಯ ಕಲ್ಲು ಕೆತ್ತನೆಯ ಶಿಲ್ಪಕಲೆಯು ಒಂದು ಅದ್ಭುತವಾಗಿದೆ ನಮಸ್ಕರಿಸು ನಾನು ನಿತ್ಯ ದೇವರಿಗೆ ನಮಸ್ಕರಿಸುತ್ತೇನೆ ಸ್ವೀಕೃತ ಅಥವಾ ಬಳಕೆಯಲ್ಲಿರುವ ಪದರೂಪ ಗಮನಿಸು ನಾವು ನಿತ್ಯ ಬಳಸುವ ಪದಗಳಾಗಿರುವುದರಿಂದ ಇವನ್ನು ಗಮನವಿಟ್ಟು ಆಲಿಸಿರಿ ಪ್ಲೇಟ್ ಗ್ಲಾಸ್ ಪ್ಲಾಟ್ಫಾರಂ ಕ್ಲರ್ಕ್ ಸ್ಕ್ರೂ ಟಿಕೆಟ್ ಕೌಂಟರ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಪೊಲೀಸ್ ರೈಲ್ ರೆಸ್ ಇಂಜಿನಿಯರ್ ಡಾಕ್ಟರ್ ಕಂಡಕ್ಟರ್ ಡ್ರೈವರ್ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆ ಮಾದರಿ ಕೇಳು ಕೇಳಿಯಾನು ಕೇಳಿ ಯಾರು 7 ಏಳಿಯಾನು ಏಳಿಯಾರು ಹೋಗು ಹೋಗಿಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ಮಾದರಿಯಂತೆ
ಪದ ಬಳ್ಳಿ ರಚಿಸು. ಮಾದರಿ: ಮರ, ರಸ, ಸರ, ರಥ. ಇದು ಅಂತ್ಯ ಅಕ್ಷರದಿಂದ ರಚಿಸುವ ಪದಗಳಾಗಿದೆ. ಇಲ್ಲಿ ಗಮನಿಸಿ, ಮರ ಕೊನೆಯ ಅಕ್ಷರ ರಾಯಿಂದ, ರಸ ಅದರ ಕೊನೆಯ ಅಕ್ಷರ ಸಾಯಿಂದ, ಸರ ಅದರ ಕೊನೆಯ ಅಕ್ಷರ ರಾಯಿಂದ ರಥ ರಚಿಸಲಾಗಿದೆ. ಇದೇ ರೀತಿ ಜನಕ, ಕನಕ, ಕಳಶ, ಸಾರಥಿ. ವನಜ, ಜಲಜ, ಜನಕ, ಕಮಲ. ಭವನ, ನಯನ, ನಮನ, ನಗರ. ಬಳಕೆ ಚಟುವಟಿಕೆ 1. ನೀನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡುವು. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂಗಳೂರು, ಶೃಂಗೇರಿ, ಹೊರನಾಡು, ಮಡಿಕೇರಿ, ಆಗುಂಬೆ, ಮೂಡೇಶ್ವರ, ಶ್ರಾವಣ ಬೆಳಗೋಳ, ಮೈಸೂರು, ಇವು ನಾನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳು. 2. ನೀನು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸು. ನಿಮಗೆ ತಿಳಿದಿರುವ ವಾಹನಗಳ ಚಿತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಸಂಗ್ರಹಿಸಿ ಅಂಟಿಸಿ. 3. ಚಿತ್ರಗಳನ್ನು ಗಮನಿಸಿ. ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆ. ಈ ಚಿತ್ರದಲ್ಲಿ ಡಾಕ್ಟರ್ ಮತ್ತು ರೋಗಿ ಇರುವುದನ್ನು ನಾವು ಗಮನಿಸಬಹುದು. ವೈದ್ಯ: ನಿನ್ನ ಹೆಸರು ಮತ್ತು ವಯಸ್ಸು ಏನಪ್ಪ? ರೋಗಿ: ನನ್ನ ಹೆಸರು ಹರ್ಷ, ವಯಸ್ಸು 20 ವರ್ಷ ಸರ್. ವೈದ್ಯ: ನಿನಗೆ ಏನು ತೊಂದರೆ? ರೋಗಿ: ವಿಪರೀತ ಜ್ವರ, ಕೆಮ್ಮು, ನೆಗಡಿ ಇದೆ. ವೈದ್ಯ: ಎಷ್ಟು ದಿನಗಳಿಂದ? ರೋಗಿ: 3-4 ದಿನಗಳಿಂದ ಸರ್. ವೈದ್ಯ: ಹಾಗಾದರೆ ಇಂಜೆಕ್ಷನ್ ಮಾತ್ರೆ ಕೊಡುತ್ತೇನೆ. ರೋಗಿ: ಸರಿ ಡಾಕ್ಟರ್, ಕೊಡಿ. ಚಿತ್ರ 2. ಬಸ್ನಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರು ಇರುವುದನ್ನು ನಾವು ಗಮನಿಸಬಹುದು. ಇದಕ್ಕೆ ತಕ್ಕಂತೆ ಸಂಭಾಷಣೆ ಈಗಿರುತ್ತದೆ. ಕಂಡಕ್ಟರ್: ಟಿಕೆಟ್, ಟಿಕೆಟ್, ಟಿಕೆಟ್. ಪ್ರಯಾಣಿಕ: 1 ಟಿಕೆಟ್ ಕೊಡಿ. ಕಂಡಕ್ಟರ್: ಎಲ್ಲಿಂದ ಎಲ್ಲಿಗೆ? ಪ್ರಯಾಣಿಕ: ಬೆಂಗಳೂರಿಂದ ಮೈಸೂರಿಗೆ. ಕಂಡಕ್ಟರ್: 150 ರೂ ಕೊಡಿ. ಪ್ರಯಾಣಿಕ: ತೆಗೆದುಕೊಳ್ಳಿ, ಟಿಕೆಟ್ ಕೊಡಿ. ಇದನ್ನು ನಿಮಗೆ ತೋಚಿದ ರೀತಿ ಸಹ ಬರೆಯಬಹುದು. ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸಿ ಬರೆಯಲಾಗಿದೆ. 1. ಶಿಕ್ಷಕ: ಪಾಠ ಓದಿಕೊಂಡು ಬನ್ನಿ. ದರ್ಜಿ: ನಿನಗೆ ಅಂಗಿ ಹೊಲಿಯಲು 2 ಮೀಟರ್ ಬಟ್ಟೆ ಬೇಕು. 3. ರೈತ: ಹೊಲಕ್ಕೆ ಬುತ್ತಿ ತಾ. 4. ಭಿಕ್ಷುಕ: ಅಮ್ಮ ಭಿಕ್ಷೆ ನೀಡಿ. 5. ಹೂವಾಡಗಿತ್ತಿ: ಮಾರಿಗೆ 10 ರೂಪಾಯಿ.